हेलो एवरीवन, वेलकम टू माय चैनल जसिंता डिसोजा कन्नड लॉग के निम्गे एल्लरिगू स्वागत। फ्रेंड्स, इवत्तु नानु बटर परोटा माडोदु हेगे अंत हेळ्कोड्तीनि। नानु नन्ने स्टाइल अल्लि माड्ता इदीनि। फर्स्ट गे नानु मैदा हिट्टु तगोंडिदीनि, अदक्के स्वल्प उप्पु हाकोंता इदीनि, ಒಂದು ಚಮಚದಷ್ಟು ಸಕ್ಕರೆ ಹಾಕೊಂತಾ ಇದ್ದೀನಿ, ಮತ್ತೆ ಸ್ವಲ್ಪ ಅಡುಗೆ ಸೋಡಾ ಹಾಕೊಂತಾ ಇದ್ದೀನಿ, ಮತ್ತೆ ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕೊಂತಾ ಇದ್ದೀನಿ। ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಎಲ್ಲದಕ್ಕೂ ಮಿಕ್ಸ್ ಆಗಿರಬೇಕು। ಸೊ ಹಾಗೆ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಮೊಸರು ತಗೊಳ್ಳಿ, ಮೊಸರು ತಗೊಂಡ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ। ಮೊಸರು ಹಾಕೋದ್ರಿಂದ ತುಂಬ ಸ್ಮೂತ್ ಆಗಿ ಬರುತ್ತೆ ನಮ್ಮ ಪರೋಟ। ಇದೆ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ನೀವು ಹಾಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ನಾದ್ಕೊಬೇಕು। ಸ್ವಲ್ಪ ಒಂದು 2-3 ಸ್ಪೂನ್ ಅಷ್ಟು ಹಾಕೊಂಡು ಮಾಡಿ, ಇದು ಆಪ್ಷನಲ್ಲು, ನೀವು ಬೇಕಾದರೆ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು। ನಾನು ಇಲ್ಲಿ ಸ್ವಲ್ಪ ಹಾಕೊತಾ ಇದ್ದೀನಿ, ಹಾಕ್ಬಿಟ್ಟು ಇದನ್ನು ಸುಮಾರು ಒಂದು 2 ಗಂಟೆ 3 ಗಂಟೆವರೆಗೂ ರೆಸ್ಟ್ ಮಾಡಬೇಕು। ನೀವು ಬೆಳಗ್ಗೆಯಿಂದ ರಾತ್ರಿ ಮಾಡೋದಾದರೆ ಬೆಳಗ್ಗೆ ಕಲಸಿಡಿ, ಇಲ್ಲ ಬೆಳಗ್ಗೆ ಮಾಡೋದಾದರೆ ರಾತ್ರಿ ಕಲಸಿಡಿ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ। ನಾನು ಇಲ್ಲಿ ಒಂದು 4-5 ಗಂಟೆಗಳ ಕಾಲ ಅದನ್ನು ರೆಸ್ಟ್ ಮಾಡಿಬಿಟ್ಟಿದೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೂತ್ ಆಗಿ ಬಂದಿದೆ। ಹೀಗೆ ಬಂದರೆ ನಮ್ಮ ಪರೋಟ ತುಂಬ ಚೆನ್ನಾಗಿ ಬರುತ್ತೆ। ನಾವು ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ। ಸೊ ಇದನ್ನು ಇವಾಗ ನಾವು ನಾದ್ಕೊಡೋಣ, ತುಂಬ ತೆಳುವಾಗಿ ನಾದ್ಕೋಬಾರ್ದು, ಸ್ವಲ್ಪ ಮೀಡಿಯಂ ಗಾತ್ರದಲ್ಲಿ ನಾದ್ಕೋಬೇಕಾಗತ್ತೆ। ಇದಕ್ಕೆ ನಾವು ಈ ಮಣ್ಣಿನ ತವ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಬಟ್ ನನ್ನ ಹತ್ರ ಮಣ್ಣಿನ ತವ ಇಲ್ದಿರೋದ್ರಿಂದ ನಾನು ಇದನ್ನು ಕಬ್ಬಿಣದ್ದು ತವದಲ್ಲೇ ನಾನು ಮಾಡ್ತಾ ಇದ್ದೀನಿ। ನಾನು ಮೊದಲಿಗೆ ಇದ್ರ ಮೇಲೆ ಸ್ವಲ್ಪ ತಣ್ಣೀರನ್ನ ಹಚ್ಕೊಂಡಿದ್ದೀನಿ। ತಣ್ಣೀರು ಹಚ್ಕೊಳೋ ಉದ್ದೇಶ ಏನು ಅಂತಂದರೆ ಅದು ಬಬಲ್ಸ್ ಬರುತ್ತೆ, ಅದು ಚೆನ್ನಾಗಿ ಅಂಟ್ಕೊಂಬಿಟ್ಟು ಬಬಲ್ಸ್ ಬರುತ್ತೆ। ಸೊ ಹಾಗಾಗಿ ನಾನು ಇದಕ್ಕೆ ತಣ್ಣೀರನ್ನ ಹಚ್ಕೊಂಡಿದ್ದೀನಿ, ನೋಡಿ ಲೈಟಾಗಿ ಬರ್ತಾ ಇದೆ। ನೀವು ನಾನು ಹೇಳ್ದಂಗೆ ಮಣ್ಣಿನ ತವದಲ್ಲೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ। ಮತ್ತು ನಾನು ಇಲ್ಲಿ ಒಂದು ಗ್ರಿಲ್ ಇಟ್ಕೊಂಡ್ಬಿಟ್ಟು ಅದನ್ನು ಬೆಂಕಿಯಲ್ಲಿ ಸ್ವಲ್ಪ ಸುಡ್ತಾ ಇದ್ದೀನಿ। ನಿಮಗೆ ಈ ಚಾರ್ಕೋಲ್ ಅವೈಲೇಬಲ್ ಇದ್ದರೆ ನೀವು ಅದ್ರ ಮೇಲೇನು ಇದನ್ನು ಸುಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ। ಇದು ನಾವು ಹಳ್ಳಿ ಕಡೆ ಹೋದಾಗೆಲ್ಲ ಇದನ್ನು ಮಾಡ್ಕೊತೀವಿ, ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ಒಲೆ ಇರುತ್ತೆ, ಮಣ್ಣಿನ ಪಾತ್ರೆಗಳಿರುತ್ತೆ, ಸೊ ಅಲ್ಲಿ ಮಾಡ್ಕೊತೀವಿ ನೋಡಿ। ನಾನು ಇದು ಮಾಡಿರೋದ್ರ ಮೇಲೆ ನಾನು ಸ್ವಲ್ಪ ಬೆಣ್ಣೆನ ಸವರ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ। ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ, ಅಪರೂಪಕ್ಕೆ ಮಾಡ್ಕೊಬೋದು ನೋಡಿ। ನಾನು ಇದನ್ನು ಮಟರ್ ಆಲು ಜೊತೆ, ನಾನು ಆಲೂ ಮಟರ್ ಮಾಡಿದ್ನಲ್ಲ ಮೊನ್ನೆ, ಅದ್ರ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಎಲ್ಲ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.